ಹಲೋ ಡಿ ಸರ್, ನಾನು ಗೋಪಾಲ್ಪುರ್ ಗೋಪಾಲ್ಪುರ್ ಎಕ್ಸ್ ಎಮ್ ಎಲ್ ಎ ಮಾತಾಡೋ ಡಿ ಸರ್. ಸರ್, ನಾನೀಗ ಮರವಂತಿಯಲ್ಲಿದ್ದೇನೆ ಈಗ ಸರ್. ಈ 12 ತಿಂಗಳಿಂದ ಈಗ ಸಮುದ್ರ ತೆರೆ ಬಂದು ಇಡೀ ಏರಿಯಾ ರಸ್ತೆ ಹೋಗುತ್ತಿದೆ, ಮನೆ ಬಿಟ್ಟಿದೆ, ತೆಂಗಿನ ಮರ ಬಿಟ್ಟಿದೆ. ಇಲಾಖೆಯವರು ಬಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಹಾಗೆ ಹೋಗ್ತಾರಂತೆ. ಈ ಪರಿಸ್ಥಿತಿಯಲ್ಲಿ ತುರ್ತು ತುರ್ತು ಇದರಲ್ಲಿ ಯಾವುದ್ರಲ್ಲೂ ಹಣ ಹಾಕಿ ಇದನ್ನು ರಕ್ಷಣೆ ಕೊಡ್ತೀರಿ, ಇಡೀ ಊರೇ ಹೋಗುತ್ತೆ. ಒಟ್ಟು 12 ದಿನ ಇದು ಯಾರು ಹೋಗ್ಲಿಕ್ಕೆ ಸ್ಪಂದಿಸ್ತಾ ಇಲ್ಲ, ಜನರು ಬರ್ತಾ ಇದ್ದಾರೆ. ಮರವಂತಿಯಲ್ಲಿದ್ದೇನೆ ಯಶವ್ರೆ. ಈಗ ಇಡೀ ಊರು ಹೋಗ್ತಾ ಇದೆ. ಇವತ್ತು ನಾನು ಸ್ಪಾಟಿಗೆ ಬಂದಿದ್ದೆ, ಅಲ್ಲೆಲ್ಲ ಹೋಗಿಲ್ಲ, ಯಾರು ಬರಲಿಲ್ಲ ಅಂತ ಹೇಳೋದಕ್ಕೆ ನಾನು ಕಾಲ್ ನೋವು ಇದ್ರು ಇಲ್ಲಿ ಬಂದಿದೆ. ಇಲ್ಲಿ ಪರಿಸ್ಥಿತಿ ಏನಂದ್ರೆ ಇದನ್ನ ಸೇಫ್ ಮಾಡ್ಲಿಕ್ಕೆ ಕಷ್ಟ ಇದೆ. ಅದೇ ಎಮರ್ಜೆನ್ಸಿ ಇಲ್ಲಿ ರಕ್ಷಣೆ ಕೊಡದೇ ಇದ್ರೆ ಊರಿನವ್ರಿಗೆ ಭಾರಿ ತೊಂದರೆ ಆಗುತ್ತೆ. ರೋಡ್ ಕಟ್ ಆಗಿದೆ ಸರ್, ಒಂದು ಮಾಡ್ಬೇಕು, ಯಾಕಂದ್ರೆ ರಕ್ಷಣೆ ಕೊಡಬೇಕು. ನಮ್ಮ ಕರ್ತವ್ಯ ಅಲ್ಲ, ಕಡಲ ತೀರದಲ್ಲಿ ಸುಮಾರು 10 ದಿನದಿಂದ ಸಮುದ್ರ ಅಲೆಯಿಂದ ಸಂಪೂರ್ಣ ರಸ್ತೆ ಬದಿ ಕುಸಿತ ಹೋಗಿದೆ, ಮನೆಗಳು ಹಾಳಾಗಿದೆ, ತೆಂಗಿನ ಮರಗಳು ಬಿದ್ದಿದೆ. ಆದರೂ ಅಧಿಕಾರಿಗಳು ಬಂದು ಇವತ್ತು ದುಡ್ಡಿಲ್ಲ ಅಂತ ಕಾರಣ ಕೊಡ್ತಾ ಇದ್ದಾರೆ. ನಾನು ಡಿ ಸಿ ಅವ್ರ ಹತ್ರ ಮಾತಾಡಿದ್ದೇನೆ, ಎ ಸಿ ಅವ್ರ ಹತ್ರ ಮಾತಾಡಿದ್ದಾರೆ. ಅವರು ದುಡ್ಡಿಲ್ಲ ಅನ್ನೋ ಕಾರಣ ಕೊಡಬಾರ್ದು, ಯಾಕಂದರೆ ನಾನು 4 ಬಾರಿ ಶಾಸಕನಾಗಿ ಇಂಥ ಘಟನೆ ಆದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ತಕ್ಷಣ ಬಂದು ಅದಕ್ಕೆ ಪರಿಹಾರ ತುರ್ತು ಪರಿಸ್ಥಿತಿ ರೀತಿಯಲ್ಲಿ ಪರಿಹಾರ ಮಾಡತಕ್ಕಂಥ ಕೆಲಸ ಇದ್ದಿದ್ದ ಆಗಿದೆ. ಮರವಂತಿಯಲ್ಲಿ ರಸ್ತೆಗಳು ಕುಸಿತ, ತೆಂಗಿನ ಮರ ಬಿದ್ದಂಥ ಜಾಗದಲ್ಲಿ ಇವತ್ತು ಅವರು ರಾಮ ಮಂದಿರ ಸಮಿತಿಯವರು ಏನು ಹಣ ಕಲೆಕ್ಟ್ ಮಾಡಿ ಏನು ಮೈಸೂರಿನ ತುಂಬ್ತಾ ಇದ್ದಾರೆ. ಅವ್ರು ಮಾಡ್ತಕ್ಕಂಥ ಒಂದು ಮುಂದಿನ ಕೆಲಸದಲ್ಲಿ ಸರ್ಕಾರದ ಜವಾಬ್ದಾರಿ ಇದೆ, ಸರ್ಕಾರವೇ ಸತ್ತ ಬಂದಿದೆ. ಈ ಕೆಲಸವನ್ನು ಮಾಡಬೇಕಂದ್ರೆ ಅವ್ರು